ಲೈವಲ್ಲಿದ್ದೀವಾ ಹ್ಞೂ ಎಲ್ರಿಗೂ ನಮಸ್ಕಾರ ಇವಾಗ ನಾ ಇಲ್ಲಿ ಏನಕ್ಕೆ ಬಂದು ಕೂತ್ಕೊಂಡು ಲೈವಲ್ಲಿ ಮಾತಾಡ್ತಿದ್ದೀನಿ ಅಂತ ಗೊತ್ತಾ ಇದೆ ಇನ್ನು ಈಗ ಸ್ವಲ್ಪ ಹೊತ್ತು ಮುಂಚೆ ಗುರುಪ್ರಸಾದ್ ಅವರು ಇಲ್ಲಿ ಇದ್ದರು ತುಂಬ ಒಳ್ಳೊಳ್ಳೆ ಮಾತುಗಳಾಡಿದ್ರು ಸಿನಿಮಾ ಬಗ್ಗೆ ನನ್ನ ಬಗ್ಗೆ ಮತ್ತು ಆ ಸಿನಿಮಾ ಒಂದು ಇಡೀ ತಂಡದ ಬಗ್ಗೆ ಎಲ್ಲ ನಿಜವಾಗ್ಲೂ ಆ ಲೈವ್ ನೋಡ್ತಾಯಿದ್ರೆ ನನಗೆ ತುಂಬಾ ಖುಷಿಯಾಯಿತು ಏಕೆಂದರೆ ಎರಡನೇ ಸಲ ಸಿನಿಮಾ ಸುಮಾರು ಒಂದು ಮೂರು ವರ್ಷದ ಜರ್ನಿ ಅದೆಲ್ಲರಿಗೂ ಲಕ್ಷಾಂತ ರೂಪಾಯಿ ದುಡ್ಡು ಹಾಕಿದಂಥ ನಿರ್ಮಾಪಕರಿಗೆ ಮತ್ತು ಎಲ್ಲ ನಾನಿರ್ಬೋದು ಅಥವಾ ಸಂಗೀತ ಇರ್ಬೋದು ನಮ್ಮಂಥ ನಟರಿಗೆ ಎಲ್ರಿಗೂ ಸುಮಾರು ಒಂದು ಮೂರು ವರ್ಷದ ಜರ್ನಿ ಎರಡನೇ ಸಲ ಇವತ್ತು ಸಿನಿಮಾ ಬಗ್ಗೆ ತುಂಬ ಇದೆ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ಗಳು ಬರ್ತಾ ಇದೆ ತುಂಬ ಒಳ್ಳೆ ರಿಯಾಕ್ಷನ್ ಇದೆ ಖುಷಿ ಆಗುತ್ತೆ ಬಟ್ ಇವತ್ತು ಇಲ್ಲಿ ಏನಕ್ಕೆ ಬಂದೀನಿ ಅಂದರೆ ಎರಡನೇ ಸಲ ಎರಡನೇ ಸಲದ ಕ್ರೆಡಿಟ್ಸ್ ಏನಿದೆ ಅಥವಾ ಎರಡನೇ ಸಲದಲ್ಲಿ ಒಬ್ಬ ನಟನಾಗಿ ಅಥವಾ ಡೈರೆಕ್ಟರ್ ಸ್ಪೆಷಲ್ನ ಒಬ್ಬ ನಟನಾಗಿ ನಾನು ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೆ ಈ ಎರಡೂ ಸಿನಿಮಾದ ಕ್ರೆಡಿಟ್ ಒಂದು ಚೂರೂ ಬೇಡ ಹಂಡ್ರೆಡ್ ಪರ್ಸೆಂಟ್ ಬೇಡ ಯಾಕೆಂದರೆ ಗುರುಪ್ರಸಾದ್ ಅವರಿಂದ ಈ ಮಾತು ಕೇಳಿದ ಮೇಲೆ ನನಗೆ ಅದನ್ನು ಇಟ್ಕೊಂಡು ಮುಂದೆ ಹೋಗುವಂಥ ಯಾವುದೇ ಇದು ನನಗೆ ಬೇಕಾಗಿಲ್ಲ ಯಾಕೆಂದರೆ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ಆನೆಸ್ಟಾಗಿ ಕೆಲಸ ಮಾಡಿ ಜೊತೆಗಿದ್ದುಕೊಂಡು ಈ ಥರದ ಮಾತುಗಳನ್ನ ಕೇಳಬೇಕು ಅದು ಗುರುಪ್ರಸಾದ್ ಅವರಿಂದ ಅದು ಗುರುಗಳು ಅಂತ ಇಷ್ಟು ಗೌರವದಿಂದ ಪ್ರೀತಿಯಿಂದ ಎಲ್ಲ ಕಡೆ ಹೇಳ್ಕೊಂಬಂದ ಮೇಲೂ ಈ ಥರದೊಂದು ಮಾತುಗಳು ಕೇಳಬೇಕು ಅಂದರೆ ನಿಜವಾಗ್ಲೂ ಹರ್ಟ್ ಆಗುತ್ತೆ ಅವ್ರು ಹೇಳ್ತಾರೆ ಗುರುದ್ರೋಹ ಮಾಡಿದ್ದಾನೆ ಧನಂಜಯ್ ನಾನು ಅವನಿಗೆ ಚೇಂಬರಲ್ಲಿ ಆನ್ಸರ್ ಮಾಡ್ತೀನಿ ಧನಂಜಯ್ ಇನ್ನೇನೋ ಮಾಡಿದ್ದಾನೆ ಹಂಗೆ ಮಾಡಿದ್ದಾನೆ ಹಿಂಗೆ ಮಾಡಿದ್ದಾನೆ ಅಂತ ನಾನು ಒಂದಿಷ್ಟು ಪ್ರಶ್ನೆಗಳು ಕೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ನೀವು ನಿರ್ಮಾಪಕರಿಗೆ ಸಿನಿಮಾ ಗೆಲ್ಲಿಸಬೇಕು ಹೌದಲ್ವಾ ತುಂಬ ಒಳ್ಳೆಯ ಸಿನಿಮಾ ಮಾಡ್ತೀರಾ ಮೂರು ವರ್ಷಕ್ಕೊಂದು ಒಳ್ಳೆ ಮೂರು ವರ್ಷ ಮಾಡಿದ್ರೂ ಹೌದು ಟೈಮ್ ಆಗಲ್ಲ ಸಿನಿಮಾ ಚೆನ್ನಾಗಿದ್ರೆ ಆಯಿತು ಆಯಿತಾ ಈಗ ಅದೇ ನಿರ್ಮಾಪಕರು ಪ್ರಮೋಷನ್ಗೆ ನನ್ನನ್ನು ಕರೆದಾಗ ಆಡಿಯೋ ರಿಲೀಸ್ಗೆ ನನ್ನನ್ನು ಕರೆದಾಗ ಹೋಗಬೇಡಿ ಅಂತ ಅಂದಮೇಲೂ ನಾನು ಆಡಿಯೋ ರಿಲೀಸ್ಗೆ ಹೋದೆ ಪ್ರಮೋಷನ್ಸ್ಗೆ ಹೋದೆ ಹಾಗಾಗಿ ನನ್ನನ್ನು ಧಿಕ್ಕರ್ಸಿ ಒಂದು ಆಡಿಯೋ ರಿಲೀಸ್ಗೆ ಹೋಗಿದ್ದಾನೆ ನನ್ನನ್ನು ಧಿಕ್ಕರ್ಸಿ ಒಂದು ಪ್ರಮೋಷನ್ಗೆ ಹೋಗಿದೆ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಖಂಡಿತ ಇಲ್ಲ ಯಾಕೆಂದರೆ ಎಲ್ಲಿ ನಮ್ಮ ಉದ್ದೇಶ ನಿಮ್ಮ ಉದ್ದೇಶ ಎರಡೂ ಒಂದೇ ನಿರ್ಮಾಪಕರು ಚೆನ್ನಾಗಿರಬೇಕು ಹಾಕಿರೋ ದುಡ್ಡು ವಾಪಸ್ ಬರಬೇಕು ಸಿನಿಮಾಗಳು ಗೆಲ್ಲಬೇಕು ಅಂತ ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಲ್ಲ ನೀವೇ ಬಾಯ್ ತುಂಬ ನಾನು ಥರ ಅಂತ ಹೇಳ್ತೀರಾ ನಾವು ತಮ್ಮನ ತರನೇ ಹೌದು ಅಣ್ಣ ತಪ್ಪು ಮಾಡಿದ್ರೆ ತಮ್ಮ ಕ್ವಶನ್ ಮಾಡೇ ಮಾಡ್ತಾನೆ ನಿರ್ಮಾಪಕರ ಪರ ಹೋಗಿದ್ದು ತಪ್ಪ ಖಂಡಿತ ತಪ್ಪಿಲ್ಲ ನಿರ್ಮಾಪಕರು ಸೇಫ್ ಆಗಬೇಕು ಇವತ್ತು ಸಿನಿಮಾ ರಿಲೀಸ್ ಆಗಿ ಇಷ್ಟ ದಿನ ಆದಮೇಲೆ ನೀವು ಆಚೆ ಬಂದು ಮಾತಾಡ್ತಿರೋದು ಅದೇ ನಿಮ್ಮ ಉದ್ದೇಶ ನಮ್ಮ ದೇಶ ಎರಡೂ ಒಂದೇ ನಿರ್ಮಾಪಕರು ಸೇಫ್ ಆಗಬೇಕು ಯಾಕೆಂದರೆ ಅವರು ತುಂಬ ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರ್ ಮೂರು ವರ್ಷ ನಿಮ್ಮ ನಿಮಗೆ ಸಪೋರ್ಟ್ ಮಾಡಿದರೆ ಮೂರು ವರ್ಷ ನಿಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಮೂರು ವರ್ಷ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಹಾಗಾಗಿ ಸಿನಿಮಾ ಪ್ರಮೋಷನ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ನೀವು ಆಯಿತು ಜೊತೆ ಕುತ್ಕೊಂಡು ಮಾತಾಡೋಣ ಬನ್ನಿ ಗುರುಪ್ರಸಾದ್ ಅವರೇ ಅಂತ ಇಷ್ಟು ದಿನ ಗುರುಗಳು ಅಂತ ಇದ್ದೆ ಇನ್ಮೇಲಿಂದ ಗುರುಪ್ರಸಾದ್ ಅಂತೀನಿ ಯಾಕೆಂದರೆ ನಮ್ಮ ನಿಮ್ಮ ಸಂಬಂಧ ಇಲ್ಲಿಗೆ ಮುಗಿಯುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮುಗಿಯುತ್ತೆ ಇನ್ಮೇಲಿಂದ ನೀವು ಗುರುಪ್ರಸಾದ್ ಮಿಸ್ಟರ್ ಗುರುಪ್ರಸಾದ್ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರು ದೊಡ್ಡ ನಿರ್ದೇಶಕರು ಗುರುಪ್ರಸಾದ್ ನಮ್ಮ ಗುರುಗಳು ಖಂಡಿತ ಅಲ್ಲ ಖಂಡಿತ ಅಲ್ಲ ನೀವೊಂದು ಅಲಿಗೇಷನ್ ಮಾಡಿದ್ರಿ ಧನಂಜಯನ್ ಸಿನಿಮಾದಲ್ಲಿ ಡೈರೆಕ್ಟರ್ ಸ್ಪೆಷಲ್ ಬಿಟ್ಟರೆ ಇನ್ನು ಯಾವ ಪ್ರೊಡ್ಯೂಸರ್ಸು ಒಳ್ಳೇದಾಗಿಲ್ಲ ಹಂಗೆ ಹಿಂಗೆ ಅಂತ ಸರ್ ನಾನೊಂದು ಪ್ರಶ್ನೆಗಳು ಕೇಳ್ತೀನಿ ನಿಮ್ಮ ಸಿನಿಮಾದಲ್ಲಿ ನಾನು ನೋಡಿದ್ದೀನಿ ಡೈರೆಕ್ಟರ್ ಫಿಷಲ್ ಪ್ರೊಡ್ಯೂಸರ್ಸ್ ಎಷ್ಟು ಒದ್ದಾಡಿದ್ರು ಮೊದಲಿಗೆ ಈಗ ಎರಡನೇ ಸಲ ಪ್ರೊಡ್ಯೂಸರ್ ಎಷ್ಟು ಒದ್ದಾಡಿದ್ರು ಅದಕ್ಕಿಂತ ಮುಂಚಿನ ಪ್ರೊಡ್ಯೂಸರ್ ಎಷ್ಟು ಒದ್ದಾಡಿದ್ರು ಜನ ಖಂಡಿತ ಸಿನಿಮಾ ಇಷ್ಟಪಟ್ಟಿದ್ದಾರೆ ಜನ ಖಂಡಿತ ನಿಮ್ಮ ಸಿನಿಮಾಗಳನ್ನ ಇಷ್ಟಪಟ್ಟಿದ್ದಾರೆ ಆದರೆ ಎಷ್ಟು ಮಟ್ಟಿಗೆ ಅದು ಬಿಸ್ನೆಸ್ಸಾಗಿ ಕನ್ವರ್ಟ್ ಆಗಿದೆ ಅದ್ರ ಅದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ನಾನೊಬ್ಬ ನಟ ಸರ್ ನಾನೊಬ್ಬ ನಟ ನಾನೊಬ್ಬ ತುಂಬ ಆನೆಸ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಬದುಕ್ತಾ ಇರೋಂಥ ನಟ ನನಗೆ ಅವಕಾಶಗಳು ಸಿಗುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಪ್ರೊಡ್ಯೂಸರ್ಸ್ ಹತ್ರನೂ ಹೋಗಿ ಏನೋ ನಾನು ನಿಮಗೆ ದುಡ್ಡು ವಾಪಸ್ ತಂದು ಕೊಡ್ತೀನಿ ಇನ್ನೇನೋ ಮಾಡ್ತೀನಿ ನನ್ನಿಂದ ಬಿಸ್ನೆಸ್ ಆಗುತ್ತೆ ಅಂತ ನಾನು ಹೋಗಿಲ್ಲ ಸರ್ ಯಾರ್ಯಾರು ಅವಕಾಶ ಕೊಟ್ಟರು ಯಾಕೆಂದರೆ ನಾನು ಹೊಸಬ ನನಗೆ ಹಿಂದೆ ಯಾವುದೂ ಬ್ಯಾಕಪ್ ಇಲ್ಲ ಅಥವಾ ನನಗೆ ಕೋಟ್ಯಾಂತ್ ರೂಪಾಯಿ ದುಡ್ಡಿಲ್ಲ ಇಲ್ಲ ಯಾರು ಅವಕಾಶ ಕೊಡ್ತಾರೆ ಅಲ್ಲೋಗಿ ತುಂಬ ಆನೆಸ್ಟಾಗಿ ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟು ಬರ್ತೀನಿ ಅದು ನಿಮ್ಮ ಸಿನಿಮಾದಲ್ಲೂ ಮಾಡಿದ್ದೀನಿ ಎಲ್ಲ ಸಿನಿಮಾಗಳಲ್ಲೂ ತುಂಬ ಆನೆಸ್ಟಾಗಿ ನನ್ನ ಕಡೆಯಿಂದ ಏನು ಮಾಡಬೇಕು ಬ್ಯಾಕ್ಟ್ರಾಗಿ ಅದನ್ನು ಮಾಡಿದ್ದೀನಿ ನೀವು ಅದನ್ನ ಇಟ್ಕೊಂಡು ಯಾವ ಪ್ರೊಡ್ಯೂಸರ್ ಧನಂಜಯನಿಂದ ಸೇಫ್ ಆಗಿಲ್ಲ ಅಂತಲ್ಲ ಸರ್ ಡೈರೆಕ್ಟರ್ ಸ್ಪೆಷಲ್ಗೆ ಧನಂಜಯನ್ ನಂಬಿ ಪ್ರೊಡ್ಯೂಸರ್ ದುಡ್ಡು ಹಾಕಲಿಲ್ಲ ಗುರುಪ್ರಸಾದವ್ರನ್ನ ನಂಬಿ ದುಡ್ಡು ಹಾಕಿದ್ರು ಧನಂಜಯನ್ಗೆ ಗುರುಪ್ರಸಾದ್ ಅವಕಾಶ ಕೊಟ್ಟರು ಧನಂಜಯನ್ ಪ್ರತಿಭೆ ಗುರುಸಿ ನೀವು ಹೇಳ್ರಿ ಧನಂಜಯನ್ಗೆ ನಾನು ಜೀವ ಕೊಟ್ಟಿದ್ದು ನಾನು ಜಿಮ್ ಮಾಡಿಸಿದ್ದು ನಾನು ಏನೋ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು ಅಂತ ದಯವಿಟ್ಟು ಕ್ಷಮಿಸಿ ನಾನು ಚಿಕ್ಕ ಹುಡುಗಿಂದಾನು ಆಕ್ಟ್ ಮಾಡ್ತಾ ಇದ್ದೀನಿ ನಾನು ಹಳ್ಳಿ ಹುಡುಗ ನಮ್ಮೂರಲ್ಲಿ ತೊಗಲ್ಗೊಂಬೆ ಆಟ ನೋಡ್ತಾ ಇದ್ದೆ ನಮ್ಮೂರಲ್ಲಿ ಹರಿಕತೆ ಕೇಳ್ತಾ ಇದ್ದೆ ನಮ್ಮೂರಲ್ಲಿ ಅಣ್ಣವ್ರದ್ದು ಸಿ ಸಿಡಿ ಹಾಕಿರೋರು ಇದು ಕ್ಯಾಸೆಟ್ಗಳು ಹಾಕಿರೋರು ಟೇಪ್ರ ಅಲ್ಲಿ ಅದನ್ನು ಹಾಕೊಂಡು ವಾಪಸ್ ರಿಪೀಟ್ ಮಾಡ್ತಾ ಇದ್ದೆ ನಮ್ಮಪ್ಪ ಅಲ್ಲಿ ನಾಟಕಗಳಲ್ಲಿ ಆಕ್ಟ್ ಮಾಡೋರು ವರ್ಷ ವರ್ಷ ನಮ್ಮ ಹಳ್ಳಿಲಿ ನಾಟಕಗಳು ನಡೀತಾ ಇತ್ತು ಅದ್ರೆಲ್ಲ ನೋಡ್ಕೊಂಡು ಆಕ್ಟಿಂಗ್ ಕಲ್ತ್ಕೊಂಡ್ ಬಂದ್ ನಾನು ಅದು ಬಿಟ್ಟರೆ ನನಗೆ ಪ್ರೊಫೆಷನಲ್ ಆಗಿ ರಂಗಭೂಮಿ ಗುರುಗಳು ಮೈಮ್ ರಮೇಶ್ ನನ್ನ ಮೈಮ್ ರಮೇಶ್ ನನ್ನ ಗುರುಗಳು ಮೈಮ್ ರಮೇಶ್ ಅವರು ಆಕ್ಟಿಂಗ್ ಹೇಳ್ಕೊಟ್ಟಿದ್ದು ಎಲ್ಲದು ಏನ್ ನಾವೇ ಜೀವ ಕೊಟ್ವಿ ಅನ್ನೋ ಥರ ಮಾತಾಡ್ಬೇಡಿ ಸರ್ ನಾನು ಅದೇ ಹೇಳ್ತಾ ಇದ್ದೆ ಒಂದು 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 ಗಿಡ ಯಾರಕ್ ಸೇರ್ಬೇಕು ಮಣ್ಣಿಗೋ ಬೀಜಕ್ಕೋ ಮಣ್ಣಿನ ಸಾರ್ಥಕತೆ ಬೀಜ ಬೇಕು ಬೀಜದ ಸಾರ್ಥಕತೆ ಮಣ್ಣು ಬೇಕು ಅದ್ ಬಿಟ್ಬಿಟ್ಟಿಲ್ಲ ಯಾರು ಕಾಂಪೌಂಡ್ ಒಳಗಿರುತ್ತೆ ಅವಂದೇ ಗಿಡ ಅನ್ನೋದಲ್ಲ ಆನ್ಸರ್ ಎಲ್ಲರು ಎಲ್ಲದಕ್ಕೂ ಬೇಕು ಒಬ್ಬ ರೈಟರ್ ಮಾತ್ರ ನನಗೆ ನನಗೆ ಪೆನ್ನು ಪೇಪರು ಮತ್ತೆ ಅವನ ಇಮ್ಯಾಜಿನೇಷನ್ ಅಷ್ಟೇ ಸಾಕು ಆ ಇಡೀ ಕೃತಿ ನಂದು ಅಂತ ಹೇಳ್ಕೊಳಕ್ ಸಾಧ್ಯ ಸಿನಿಮಾ ಮಾಡೋರು ಎಲ್ಲರೂ ಕೂಡ ಇಡೀ ಸಿನಿಮಾ ಒಬ್ಬರೇ ಮಾಡೋಕ್ಕಾಗಲ್ಲ ಎಲ್ಲರೂ ಸೇರ್ಕೊಂಡಾದ್ರೆ ಸಿನಿಮಾ ಅಲ್ಲಿ ಸಾವಿರಾರು ಜನದ ಕೆಲಸ ಇರುತ್ತೆ ಒಪ್ಕೋತ ಹೌದು ಖಂಡಿತ ಹೌದು ನಿರ್ದೇಶಕ ಕ್ಯಾಪ್ಟನ್ ಹಂಗೆ ಅಂದ್ಬಿಟ್ಟು ಬೇರೆಯವರೆಲ್ಲ ಬರೀ ಆಟಿಕೆಗಳಲ್ಲ ಸರ್ ಹೆಂಗ್ ಬೇಕಂಗೆ ಉಪಯೋಗಿಸ್ಕೊಂಡು ಹೆಂಗೆ ಬೇಕಂಗೆ ಇಟ್ಕೊಂಡು ಯಾವಾಗ ಅವಾಗ ತೊಗೊಳಕ್ಕೆ ಬಿಸಾಕಕ್ಕೆ ಅಲ್ಲ ದಯವಿಟ್ಟು ಈ ಥರ ಎಲ್ಲ ನಿಮಗೆ ಸಿನಿಮಾ ಪ್ರಚಾರ ಮಾಡಬೇಕು ಅಂತ ಇದ್ರೆ ಬೇರೆ ಥರ ಮಾಡಿ ಯಾಕೆ ನಮ್ಮನ್ನು ಹೇಳ್ಕೊ ಬಂದ್ಬಿಟ್ಟು ಮಧ್ಯ ಇದು ಮಾಡ್ತಾ ಇದೀರಾ ನಾವು ನಮ್ಮ ಆಗಿದ್ದನ್ನ ನಿರ್ಮಾಪಕರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಅಷ್ಟೇ ಅದು ವಿತ್ ನಿಮ್ಗೆಲ್ಲ ಗೌರವಗಳೊಂದಿಗೆ ಮಾತಾಡ್ತಾ ಇದ್ದೀನಿ ಗುರುಪ್ರಸಾದ್ ಅವರೇ ಡೇವಿಡ್ ಶಮ್ಸಿ ಎಲ್ಲ ಗೌರವಗಳೊಂದಿಗೆ ಮಾತಾಡ್ತಾ ಇದ್ದೀನಿ ಡೈರೆಕ್ಟರ್ ಸ್ಪೆಷಲ್ ಕ್ಲೈಮಾಕ್ಸ್ ನಾನು ಚೇಂಜ್ ಮಾಡಿದ್ದಂತ ಕತೆಗೂ ನನಗೂ ಸಂಬಂಧನೇ ಇಲ್ಲ ಸರ್ ಗುರುಪ್ರಸಾದ್ ಅವರು ಯಾರಾದ್ರೂ ಹೇಳಿದ್ರೆ ಕೇಳ್ತಾರೆ ಅನ್ನೋದಿದೆಯಲ್ಲ ಅದೇ ದೊಡ್ಡ ಸುಳ್ಳು ಅದು ಗುರುಪ್ರಸಾದ್ ಅವರು ಯಾರು ಹೇಳಿದ್ರು ಕೇಳಲ್ಲ ಯಾವುದೇ ಕಾರಣಕ್ಕೂ ಕೇಳಲ್ಲ ಅವ್ರ್ಗೆ ಅನ್ಸಿದ್ದೆ ಮಾಡೋದವ್ರು ಅದು ಎಲ್ರಿಗೂ ಗೊತ್ತಿದೆ ಆಮೇಲೆ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಯಾರ್ಯಾರ ಜೊತೆ ಸಮಸ್ಯೆಗಳಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಮಠದಲ್ಲೂ ಎದ್ದೇಳು ಮಂಜುನಾಥದಲ್ಲೂ ಜಗ್ಗೇಶ್ ಅವ್ರ ಜೊತೆ ಸಮಸ್ಯೆ ಆಗಿರೋದು ಎಲ್ರಿಗೂ ಗೊತ್ತಿದೆ ಅಲ್ಲೂ ಕೂಡ ಇದೇ ತರ ಹೇಳ್ಕೊಂಡ್ಬಂದ್ರು ದಯವಿಟ್ಟು ಈ ತರ ಈ ತರ ಎಲ್ಲ ಪ್ರಚಾರ ಮಾಡೋದು ಬಿಡಿ ಸಿನಿಮಾ ಬಗ್ಗೆ ಮಾತಾಡಿ ನಿಮ್ಗೆ ಹೆಂಗೆ ನಿರ್ಮಾಪಕರು ಸೇಫ್ ಆಗಬೇಕು ಹಂಗೆ ನಮಗೂ ನಿರ್ಮಾಪಕರು ಸೇಫ್ ಆಗಬೇಕು ಅಷ್ಟೇ ಬೇರೆ ಏನ್ ಯಾವ ಉದ್ದೇಶನೂ ಇಲ್ಲ ಜೊತೆ ಕೆಲಸ ಮಾಡಿದ್ದೀವಿ ಒಂದು ಸಿನಿಮಾ ಅಷ್ಟು ಖುಷಿಯಾಗಿ ಮಾಡಿದ್ಮೇಲೆ ಆ ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ಆ ಖುಷಿ ಇಲ್ಲ ಅಂದ್ರೆ ಏನಕ್ಕೆ ಮಾಡಬೇಕು ನಾನು ಅನ್ನೋದು ಸಾಯ್ಬೇಕು ಫಸ್ಟು ಚೇಂಬರಲ್ಲಿ ಮೊನ್ನೆ ಕರೆದ್ಬಿಟ್ಟು ಅಷ್ಟೆಲ್ಲ ಹೇಳಿ ಕಳಿಸಿದ್ರು ಮೊನ್ನೆ ಕರೆದು ಅಷ್ಟೆಲ್ಲ ಹೇಳಿ ಕಳ್ಸಿದ್ರು ಏನು ಬೇಡ ಸಿನಿಮಾ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿ ಮತ್ತೆ ಜಗಳಾಡ್ಕೊಬೇಡಿ ಹಂಗೆ ಅಂತ ಹೇಳಲ್ಲ ಪ್ರೊಡ್ಯೂಸರು ಮತ್ತೆ ಡೈರೆಕ್ಟರ್ಗಳ ಮಧ್ಯೆ ಡೈರೆಕ್ಟರ್ ಮಧ್ಯೆ ಇಬ್ರು ರಾಜಿ ಮಾಡಿ ಇಬ್ಬರು ಮಧ್ಯೆ ರಾಜಿ ಮಾಡಿಸ್ ಕಳಿಸಿದ್ರು ಈಗ ವಾಪಸ್ ಬಂದ್ಬಿಟ್ಟು ಅದಕ್ಕೆ ನನ್ನ ಎಳ್ದಿರಾ ಪ್ರಚಾರಕ್ಕೆ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ತುಂಬ ನೋವಿಂದ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಖಂಡಿತ ಯಾರ್ಯಾರು ಏನೇನು ಗೌರವ ಕೊಡಬೇಕು ನನ್ನ ನಂದು ನನ್ನ ಇಡೀ ಜರ್ನಿ ಬನ್ನಿ ಎಲ್ಲೆಲ್ಲಿ ಯಾವ ಯಾವ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ ಏನೇನೆಲ್ಲ ಮಾಡಿದೀನಿ ಪ್ರತಿ ಮಾತಲ್ಲೂ ಕೂಡ ಪ್ರತಿ ಇದರಲ್ಲೂ ಎಲ್ಲೆಲ್ಲಿ ಕೃತಜ್ಞತೆಗಳನ್ನ ಹೇಳ್ಬೇಕು ಎಲ್ಲೆಲ್ಲಿ ಥ್ಯಾಂಕ್ಸ್ ಹೇಳ್ಕೊಂಡ್ಬರ್ಬೇಕು ಅದನ್ನ ಹೇಳ್ಕೊಂಡೇ ಬಂದೀನಿ ಯಾಕಂದ್ರೆ ಅದು ನನ್ನ ಸಂಸ್ಕಾರ ನನ್ಗೆ ಅದನ್ನ ಹೇಳ್ಕೊಟ್ಟಿದೆ ನನ್ನ ಗ್ರಾಟಿಟ್ಯೂಡ್ ಅದು ನಾನು ಖಂಡಿತ ನಾನು ಸಿಕ್ಸ್ ಕಡೆ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಗುರುಪ್ರಸಾದ್ ಅವ್ರಿಗೆ ಗುರುಗಳು ನಾನು ಇಂಟ್ರೊಡ್ಯೂಸ್ ಮಾಡಿದ್ರು ಆ ಗೌರವ ಇದೆ ನನಗೆ ಅಂತ ಥ್ಯಾಂಕ್ಸ್ ಹೇಳೀನಿ ಆ ಗೌರವ ಯಾವತ್ತೂ ಇರುತ್ತೆ ಅದನ್ನು ಉಳಿಸ್ಕೊಳ್ಳಿ ಆದರೆ ಗುರುದ್ರೋಹಿ ಅಂತ ಯಾಕೆ ಕರೀತಾರೆ ಅವರೇ ಹೇಳ್ಬೇಕಪ್ಪ ನಾನು ಬನ್ನಿ ಜೊತೆಗೆ ಇಲ್ಲಿ ಯಾರೋ ಡೋಂಟ್ ಕ್ರೈ ಪ್ಲೀಸ್ ಅಂತಿದ್ದಾರೆ ಖಂಡಿತ ನಾನು ಅಳೋ ಮನುಷ್ಯ ರೀ ಖಂಡಿತ ಅಲ್ಲ ಬಂದು ಚೂರು ಬೇಜಾರಿಂದ ಮಾತಾಡ್ತಾ ಇದ್ದೆ ಅಷ್ಟೇ ನನಗೂ ಕೋಪ ಬರುತ್ತೆ ನನಗೂ ಕೋಪ ಬರುತ್ತೆ ಬಟ್ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಕೋಪದಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೆ ನೀವೇ ಹೋಗೀತಿರ ಆಮೇಲೆ ನನಗೆ ಅದಕ್ಕೆ ಇರೋದನ್ನ ತುಂಬಾ ಅಂಬಲಾಗಿ ಆನೆಸ್ಟ್ ಆಗಿ ಹೇಳ್ಕೊಂತ ಇದ್ದೀನಿ ಪ್ಯಾಚಪ್ ಕಂಡಿಗೆ ಏನು ಏನಿಲ್ಲ ಅಲ್ಲಿ ಪ್ಯಾಚಪ್ ಮಾಡ್ಕೊಳ್ಳೋದು ಇದು ಅಂತ ನನ್ನ ನನ್ಗೆ ಈಗ ನನ್ಗನ್ಸಿರೋ ಮಟ್ಟಿಗೆ ಏನೂ ಆಗಿಲ್ಲ ಅವರೇ ಏನೋ ವಿಷಯ ಎತ್ಕೊಂಡ್ ಬಂದ್ಬಿಟ್ಟು ಏನೋ ಮಾತಾಡಿ ಅವರೇ ಎಳ್ದಿರೋದು ಖಂಡಿತ ಆತರದ್ದು ಏನೂ ಆಗಿಲ್ಲ ಅವರು ಅವರೇ ಹೇಳಬೇಕು ನಾನು ನಾನು ಬನ್ನಿ ಜೊತೆ ಕೂತ್ಕೊಳ್ಳಿ ಲೈವ್ ಅಲ್ಲಿ ಜೊತೆ ಕುತ್ಕೊಂಡ್ ಮಾತಾಡೋಣ ಈಗ ನಾನು ಆನೆಸ್ಟ್ ಆಗಿದ್ದೀನಿ ನೀವು ಆನೆಸ್ಟ್ ಆಗಿದ್ರೆ ಬನ್ನಿ ಜೊತೆ ಕುತ್ಕೊಂಡ್ ಮಾತಾಡೋಣ ಅಂತ ಕೇಳಿದೆ ಅವ್ರ ಜೊತೆ ಬಂದು ಮಾತಾಡಕ್ಕೆ ರೆಡಿ ಇಲ್ಲ ನಾನು ಏನಿದ್ರು ಫೇಸ್ಬುಕ್ ಅಲ್ಲಿ ಮಾತಾಡ್ತೀನಿ ಫೇಸ್ಬುಕ್ಕಲ್ಲಿ ಆನ್ಸರ್ ಕೊಡ್ತೀನಿ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಒಳ್ಳೆ ಸ್ಕ್ರಿಪ್ಟ್ ರೈಟರ್ ಅದ್ ಎಲ್ರಿಗೂ ಗೊತ್ತಿದೆ ಎದ್ದೇಳು ಮಂಜುನಾಥದಲ್ಲಿ ಒಂದು ಅದು ನನಗೆ ತುಂಬಾ ಚೆನ್ನಾಗಿ ನೆನಪಾಗ್ತಿತ್ತು ಇವತ್ತು ಮಾತೇ ಬೇರೆ ಬರವಣಿಗೆನೇ ಬೇರೆ ಅಂತ ಮಾತು ತುಂಬಾ ಅದ್ಭುತವಾಗಿ ಆಡ್ತಾರೆ ಅಷ್ಟೇ ನನಗಿರೋದು ಏನು ಅಂದರೆ ಇಲ್ಲಿ ನೋಡಿ ನನಗೆ ಆನ್ಸರ್ ಮಾಡ್ಬೇಕು ಅನಿಸ್ತು ಹಂಗಾಗಿ ಬಂದು ಮಾತಾಡಿದೆ ನೆಕ್ಸ್ಟ್ ಏನೇ ಕಮೆಂಟ್ಸ್ ಮಾಡಿದ್ರು ಖಂಡಿತ ನಾನು ಆದಷ್ಟು ಇಗ್ನೋರ್ ಮಾಡೋಕೆ ಟ್ರೈ ಮಾಡ್ತೀನಿ ಹಾಗೂ ಮಾತಾಡಲೇಬೇಕು ಅಂದರೆ ದಯವಿಟ್ಟು ಗುರುಪ್ರಸಾದ್ ಅವರು ಜೊತೆಗೆ ಕೂತ್ಕೊಂಡು ನಾವು ಏನು ಗುರುದ್ರೋಹ ಮಾಡಿದ್ದೀವಿ ಏನೇನು ಮಾಡಿದ್ದೀವಿ ಅದನ್ನೆಲ್ಲ ಹೇಳಿದ್ರೆ ನಾವು ಜೊತೆ ಕೂತ್ಕೊಂಡು ಮಾತಾಡ್ಬೋದು ಯಾಕೆಂದರೆ ನಾನು ಇಡೀ ಎರಡು ಮೂರು ವರ್ಷ ಜರ್ನಿ ನೋಡಿದ್ದೀನಿ ಪ್ರೊಡ್ಯೂಸರ್ ಎಷ್ಟು ಕಷ್ಟದಲ್ಲಿ ಸಿನ್ಮಾ ಮಾಡಿದ್ರು ಅಂತಲೂ ನೋಡಿದ್ದೀನಿ ಎಷ್ಟು ಹೆಣಗಾಡಿದ್ರು ಪ್ರೊಡ್ಯೂಸರ್ ಸಿನ್ಮಾ ಮುಗಿಸಿ ರಿಲೀಸ್ ಮಾಡೋಕ್ಕೆ ಅಂತಲೂ ನೋಡಿದ್ದೀನಿ ಎಲ್ಲದನ್ನೂ ಜೊತೆ ಕೂತ್ಕೊಂಡು ತುಂಬ ಚೆನ್ನಾಗಿ ಮಾತಾಡೋಣ ಜನಕ್ಕೂ ಎಲ್ಲ ಗೊತ್ತಾಗ್ಲಿ ಯಾಕೆಂದ್ರೆ ಇಷ್ಟು ದಿನ ನಾನು ಸೈಲೆಂಟ್ ಆಗಿದ್ದೆ ಅದೊಂದು ಕಂಪ್ಲೇಂಟ್ ಇತ್ತು ಧನಂಜಯ ಸೈಲೆಂಟ್ ಗುರು ಮಾತಾಡಲ್ಲ ಅಂತ ಸೈಲೆಂಟ್ ಆಗಿದ್ದೆ ನನಗೂ ಮಾತಾಡಕ್ಕೆ ಬರುತ್ತೆ ನನಗೂ ಖಂಡಿತ ಮಾತಾಡಕ್ಕೆ ಬರುತ್ತೆ ನಿಮ್ಮ ಚೆನ್ನಾಗಿ ಮಾತಾಡಕ್ಕೆ ಬರಲಿಲ್ಲ ಅಂದ್ರೆ ಸತ್ಯ ಮಾತಾಡಕ್ಕೆ ಬರುತ್ತೆ ಯಾಕೆಂದರೆ ನಾನು ಸ್ಕ್ರಿಪ್ಟ್ ಮಾಡ್ಕೊಂಬರೋ ಅವಶ್ಯಕತೆ ಇಲ್ಲ ನಾನು ಮಾತಾಡಕ್ಕೆ ಯಾಕೆಂದರೆ ನಾನು ಬದುಕ್ತಿರೋದೆ ಹೆಂಗೆ ನಾನು ಇರೋದೇ ಹೆಂಗೆ ಅದನ್ನು ಹೇಳ್ತೀನಿ ಬಂದು ನೀವು ಸ್ಕ್ರಿಪ್ಟ್ ಮಾಡ್ಕೊಂಬರ್ಬೇಕು ಹಂಗಾಗಿ ನೀವು ಟೈಮ್ ತೊಗೊಂಬರ್ಬೇಕಾಗುತ್ತೆ ಲೈವ್ಗೆ ಬಂದರೆ ನೀವು ಬ ಅಲ್ಲಿ ಸತ್ಯ ಮಾತಾಡಬೇಕಾಗುತ್ತೆ ಅವಾಗ ಸ್ಕ್ರಿಪ್ಟ್ ವರ್ಕ್ ಆಗೋಲ್ಲ ಈ ಥರದ್ದೆಲ್ಲ ಇದ್ರೆ ಖಂಡಿತ ಬರೋಕ್ಕೂ ಹೋಗಬೇಡಿ ಹೋಗಬೇಡಿ ಇಲ್ಲ ನಿಜವಾಗ್ಲೂ ಏನಾದ್ರು ಮಾತಾಡೋಣ ಡಿಸ್ಕಸ್ ಮಾಡೋಣ ಆಯಿತಾ ಅದೇನು ಗುರುದ್ರೋಹ ಮಾಡಿದ್ದೀನಿ ಅಂತ ಜನಕ್ಕೆ ಗೊತ್ತಾಗಲಿ ನಿಮ್ಮಿಂದ ಆಮೇಲೆ ನನ್ನಿಂದನೂ ಗೊತ್ತಾಗಲಿ ಏನು ಅಂತ ಬನ್ನಿ ಖಂಡಿತ ಮಾತಾಡೋಣ ಥ್ಯಾಂಕ್ ಯು